ಮುಖಪುಟದಲ್ಲಿ ಪ್ರಮುಖವಾಗಿ ಏನೆಲ್ಲ ಸುದ್ದಿಗಳಿದೆ ಅನ್ನೋದನ್ನ ಬನ್ನಿ ನೋಡೋಣ. ಎಸ್, ಪ್ರಮುಖವಾಗಿ ಮುಖಪುಟದಲ್ಲಿ ನೀವೆಲ್ಲ ನೋಡೇ ಇರ್ತೀರಾ. ಕಾಂಗ್ರೆಸ್ ನಲ್ಲಿ ಲಿಂಗಾಯತ ಧರ್ಮದ ಚಂಡಮಾರುತ ಯಾವ ರೀತಿ ಇದೆ ಅನ್ನೋದನ್ನ ವಿಸ್ತೃತವಾಗಿ ನಿನ್ನೆ ಸುವರ್ಣ ನ್ಯೂಸ್ ನಲ್ಲಿ ನೋಡಿದ್ರಿ. ಒಬ್ಬರ ಹೇಳಿಕೆಗೆ ಇನ್ನೊಬ್ರು ಹೇಗ್ ರಿಯಾಕ್ಟ್ ಮಾಡಿದ್ರು, ಅದರಲ್ಲೂ ಡಿ ಕೆ ಶಿ ಅಂತೂ ನಾನು ನನ್ನ ಹೇಳಿಕೆಗೆ ಬದ್ಧ ಅಂತ ಹೇಳ್ತಿದ್ದಾರೆ, ಅವರಿಗೆ ಕೌಂಟರ್ ಅಟ್ಯಾಕ್ ಅನ್ನ ಎಂ ಬಿ ಪಾಟೀಲ್ ಮಾಡ್ತಾನೆ ಇದ್ದಾರೆ. ಒಂದಷ್ಟು ಗುರುಗಳು ಅಂದ್ರೆ ಸ್ವಾಮೀಜಿಗಳು, ಪೀಠಾಧ್ಯಕ್ಷರು, ಕೆಲವರು ಎಂ ಬಿ ಪಾಟೀಲ್ ಪರವಾಗಿದ್ದಾರೆ, ಕೆಲವರು ಡಿ ಕೆ ಶಿ ಪರವಾಗಿದ್ದಾರೆ. ಏನೆಲ್ಲ ಆಗ್ತಿದೆ ಆ ವಿಚಾರವಾಗಿ ಚಂಡಮಾರುತ ಮುಖಪುಟದಲ್ಲಿ ನೀವು ನೋಡಬಹುದು. ಎಸ್, ಇನ್ ಕನ್ನಡಪ್ರಭದ ಮೊದಲ ಪುಟದಲ್ಲಿ ನಿನ್ನೆ ಇಡೀ ಸದ್ದು ಮಾಡಿದಂತಹ ಸುದ್ದಿ, ಕಳೆದ ಕೆಲವು ದಿನಗಳಿಂದ ಭಾರಿ ಸದ್ದು ಮಾಡಿದಂತಹ ಸುದ್ದಿ, ಶಬರಿಮಲೆಯಲ್ಲಿ ಮೂರನೇ ದಿನವೂ ಕೂಡ ಒಂದು ದೊಡ್ಡ ಹೈಡ್ರಾಮಾ ನಡೆದಿದೆ. ಮೂವರು ಮಹಿಳೆಯರು ಶಬರಿಮಲೆ ದೇವಸ್ಥಾನವನ್ನ ಪ್ರವೇಶ ಮಾಡೋದಕ್ಕೆ ಒಂದು ವಿಫಲ ಯತ್ನವನ್ನ ನಡೆಸ್ತಾರೆ. ಇವತ್ತೇನಾಗತ್ತೆ ಅನ್ನೋ ಕುತೂಹಲದ ಜೊತೆಗೆ ಕೆಲವೊಂದಷ್ಟು ಹೆಣ್ಣುಮಕ್ಕಳಲ್ಲಿ ಇದೇ ಇದೆ ಆಕ್ರೋಶ, ನಾವ್ಯಾಕೆ ಶಬರಿಮಲೆಗೆ ಹೋಗಬಾರ್ದು ಅಂತ. ಅಂತಹ ಕೋಪದಲ್ಲಿರೋ ಹೆಣ್ಣುಮಕ್ಕಳಿಗೆ ಒಂದು ಸಮಾಧಾನ ಕೊಡುವಂತಹ ಸುದ್ದಿ ಅಂದ್ರೆ ವಿಚಾರ ವಿಸ್ತಾರ ಪೇಜ್ ನಂಬರ್ 8ರಲ್ಲಿದೆ. ಈ ದೇವಸ್ಥಾನಗಳಲ್ಲಿ ಪುರುಷರಿಗೆ ಪ್ರವೇಶ ಇಲ್ಲ. ಯಾವ್ಯಾವ ದೇವಸ್ಥಾನಗಳಲ್ಲಿ ಅನ್ನೋದರ ಕುರಿತಂತೆ ಡೀಟೇಲ್ ಆದ ಮಾಹಿತಿ ಇದೆ. ತಮಿಳುನಾಡು ಭಗವತಿ ಮಾ ದೇವಾಲಯ, ಕೇರಳ ಚಕ್ಕುಲತು ಕಾವು ದೇವಾಲಯ, ಇನ್ನು ಬಿಹಾರ್, ಕೇರಳ, ರಾಜಸ್ಥಾನ, ಅಸ್ಸಾಂ, ಈ ಎಲ್ಲ ಕಡೆಗಳಲ್ಲೂ ಕೂಡ ಇರುವಂತಹ ಈ ದೇವಾಲಯಗಳಲ್ಲಿ ಪುರುಷರಿಗೆ ಪ್ರವೇಶ ಅಲ್ಲ, ಬರೀ ಹೆಣ್ಣುಮಕ್ಕಳು ಮಾತ್ರ ಈ ದೇವಾಲಯಕ್ಕೆ ಹೋಗಬೇಕು ಅಂತ. ಇದು ಕೂಡ ಸಮಾಧಾನ ಕೊಡುವಂತಹ ವಿಚಾರವೇ. ಸೊ ಈ ಕುರಿತಾದ ಡೀಟೇಲ್ ಆದ ಸ್ಟೋರಿ ವಿಚಾರ ವಿಸ್ತಾರದಲ್ಲಿದೆ, ತಪ್ಪದೆ ಓದಿ. ಓಕೆ, ಇನ್ನು 6ನೇ ಪುಟದಲ್ಲಿ ನೋಡ್ಬೋದು, ಬೇರೆಯವರ ಬೈಕ್ ಓಡಿಸಿ ಮೃತಪಟ್ಟರೆ ವಿಮೆ ಸಿಗಲ್ಲ ಅನ್ನೋ ಒಂದು ಮಹತ್ವದ ಆದೇಶವನ್ನು ಕೋರ್ಟ್ ನೀಡಿದೆ. ಡಿ ಎಲ್ ಇದ್ರೂ ಪರಿಹಾರ ಇಲ್ಲ, ಕೆಲವರು ಡಿ ಎಲ್ ಇದ್ದು ಬೇರೆಯವ್ರ ಗಾಡಿ ಓಡಿಸಿ ಅವ್ರ ತಪ್ಪಿಂದ ಏನಾದ್ರೂ ಆಕ್ಸಿಡೆಂಟ್ ಆಯಿತು ಅಂತಂದರೆ ಇನ್ಶೂರೆನ್ಸ್ ಸಿಗೋದಿಲ್ಲ. ಅದರ ಡೀಟೇಲ್ಸನ್ನು 6ನೇ ಪುಟದಲ್ಲಿ ನೀವು ನೋಡಬಹುದು. ಎಸ್, ಇನ್ನು ತಮಾಷೆಯಲ್ಲ, ಇದು ಯಾವತ್ತೂ ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ತಮಾಷೆಯಲ್ಲದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆದಂತಹ ಸ್ಟೋರಿ ಇದೆ, 9ನೇ ಪುಟದಲ್ಲಿದೆ, ತಪ್ಪದೇ ಓದಿ. ಪತ್ನಿ ಪೀಡಿತ ಪತಿಯರು ಶೂರ್ಪನಕ್ಕಿ ಪ್ರತಿಕೃತಿಯನ್ನ ದಹಿಸಿದಾರಂತೆ ದಸರಾ ಹಬ್ಬದ ಸಂದರ್ಭದಲ್ಲಿ. ಎಲ್ಲಾ ಕಾನೂನುಗಳು ಕೂಡ ಮಹಿಳೆಯರ ಪರವಾಗಿದೆ, ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಪತಿಯರ ವಿರುದ್ಧ ಪತ್ನಿಯರು ಸಿಡಿದೇಳ್ತಾರೆ ಅಂತ ಕೋಪಕ್ಕೊಳಗಾದಂತಹ ಪತಿಯರು ಈ ರೀತಿ ಒಂದು ಜೊತೆ ಸೇರಿಸಲೇಬೇಕು. 9ನೇ ಪುಟದಲ್ಲಿದೆ, ಕೃತಕ ಚಂದ್ರೆ ಆಗ್ಲೇ ನಾವು 50 ನ್ಯೂಸ್ ಅಲ್ಲಿ ಹೇಳಿದ್ವಿ, ಚೀನಾದವ್ರು ಮಾಡಿದ್ದಾರೆ ಅಂತ. ನಮಗೆ 2000 ರೂಪಾಯಿ ನೋಟ್ ಅಂತ ಇಲ್ಲಿ ರಿಲೀಸ್ ಮಾಡಿದಾಗ ಕೈಗೆ ಇನ್ನು 2000 ರೂಪಾಯಿ ನೋಟ್ ಸಿಕ್ಕಿರ್ಲಿಲ್ಲ. ಅಷ್ಟರಲ್ಲಾಗ್ಲೇ ಚೀನಾದಲ್ಲಿ ಒಂದು 2000 ನೋಟ್ ಇರುವಂತ ಒಂದು ಪರ್ಸ್ ಡಿಸೈನ್ ಮಾಡಿಬಿಟ್ಟಿದ್ರು. ಸೊ ಈಗ ಅವ್ರು ಚಂದ್ರ ಮಾಡ್ತಿದ್ದಾರೆ ಅಂದ್ರೆ ನಿಜಕ್ಕೂ ಆಶ್ಚರ್ಯ ಪಡೋ ಹಾಗೆ ಇಲ್ಲ. ಎಸ್, ಕನ್ನಡಪ್ರಭದಲ್ಲಿ ಇನ್ನೂ ಬಹಳಷ್ಟು ಸುದ್ದಿಗಳಿದೆ.